ಮುಂಜಾನೆ ದೇವರ ಸನ್ನಿಧಾನದಲ್ಲಿ ತಿಂಗಳ ಮೊದಲನೇ ದಿವಸ ಹೀಗೆ ಕೂಡಿ ಬರೋದಕ್ಕೆ ದೇವರು ಒದಗಿಸಿದಂಥ ಈ ಮಹಿಮಾ ಪದವಿಗಾಗಿ ನಾನು ದೇವರನ್ನು ಕೊಂಡಾಡ್ತೇನೆ. ಯಾರಿಗೆ ಯಹೋವನ ದೇವರಾಗಿದ್ದಾನೋ ಅವರು ಭಾಗ್ಯವಂತರು. ಪ್ರತಿ ದಿನವೂ ಪ್ರತಿ ತಿಂಗಳು ನಾವು ಅವನ ಕೃಪೆಯನ್ನು ವರ್ಣಿಸುತ್ತಾ ಅವನು ಮಾಡಿದ ಉಪಕಾರಗಳನ್ನು ಸ್ಮರಿಸುತ್ತಾ ದೇವರ ಸನ್ನಿಧಾನದಲ್ಲಿ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಎಂಟನೇ ತಿಂಗಳಿಗೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ. ಕಳೆದ ಏಳು ತಿಂಗಳು ನಮ್ಮನ್ನು ಕಣ್ಮಣಿ ರೀತಿ ಕಾಪಾಡಿದ ದೇವರಿಗೆ ಕೈಗಳನ್ನೆತ್ತಿ ಮತ್ತೊಮ್ಮೆ ಸ್ತೋತ್ರ ಹೇಳ್ರಿ. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ಹ್ಯಾಂಡ್ಸ್. ಎರಡು ಕೈಗಳನ್ನು ಮೇಲಕ್ಕೆತ್ತಿ ಹೃದಯದ ಆಳದಿಂದ ಹೇಳ್ರಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಷ್ಟೋ ಜನ ರೋಗಿಗಳಾಗಿ, ಎಷ್ಟೋ ಜನ ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿ, ಎಷ್ಟೋ ಜನ ಈ ಲೋಕವನ್ನೇ ಬಿಟ್ಟು ಯಾತ್ರೆ ಮಾಡಿದಾಗ ನನ್ನನ್ನು ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿದ ದೇವರು, ಕಳೆದ ಏಳು ತಿಂಗಳು ಪರಿಪಾಲನೆ ಮಾಡಿದ ದೇವರಿಗೆ ಮೊದಲ ಕೃತಜ್ಞತೆಯನ್ನು ಸಲ್ಲಿಸ್ರಿ. ಗ್ರ್ಯಾಟಿಟ್ಯೂಡ್ ಆಟಿಟ್ಯೂಡ್ ಆಗಿರಬೇಕು. ಏಳು ತಿಂಗಳು ನಡೆಸಿದ ದೇವರು ಎಂಟನೇ ತಿಂಗಳಿಗೆ ನಡೆಸದೇ ಇರ್ತಾನೆ. ಈ ಎಂಟನೇ ತಿಂಗಳು ನಾವು ದೇವರ ಸಮ್ಮುಖದಲ್ಲಿ ಆಗಿರೋದ್ರಲ್ಲಿ ಭಾಳ ಸಂತೋಷ ಇದೆ. ನನಗೊತ್ತು ಎಂಟನೇ ತಿಂಗಳು ಪರಿಶುದ್ಧಾತ್ಮನು ಕೊಟ್ಟಿರುವಂಥ ವಾಗ್ದಾನವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತೇನೆ. ಒಂದು ವಾಕ್ಯವನ್ನು ಓದಿ ಆರಂಭಿಸುವಂಥರಾಗಿರೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ, ಬುಕ್ ಆಫ್ ಜೆರೆಮೀಯ, ಚಾಪ್ಟರ್ 51, 51ನೇ ಅಧ್ಯಾಯದ 44ನೇ ವಚನ, 44ನೇ ವಚನ. ನಾನು ಬಾಬೇಲಿನಲ್ಲಿ ಬೇಲ್ ದೇವತೆಯನ್ನು ದಂಡಿಸಿ ಅದು ನುಂಗಿದ್ದನ್ನು ಅದರ ಬಾಯಿಯೊಳಗಿಂದ ಕಕ್ಕಿಸುವೆನು. ಪ್ರವಾಹವಾಗಿ ಬಾಬೇಲಿಗೆ ಬರುತ್ತಿದ್ದ ಸಕಲ ದೇಶೀಯರು ಇನ್ನು ಮೇಲೆ ಬಾರರು. ಇದಲ್ಲದೆ ಬಾಬೇಲಿನ ಪೌಳಿಗೋಡೆಯು ಬಿದ್ದು ಹೋಗುವುದು. ಪ್ರೈಸ್ ಗಾಡ್. ಈ ತಿಂಗಳಿಗೆ ದೇವರು ಕೊಟ್ಟಿರುವ ವಾಗ್ದಾನ ದ ಮಂತ್ ಆಫ್ ರೆಸ್ಟಿಟ್ಯೂಷನ್, ನಷ್ಟ ಪರಿಹಾರದ ತಿಂಗಳಾಗಿರುತ್ತದೆ. ಕಳೆದ ರಾತ್ರಿ ಬಹಳ ತಡರಾತ್ರಿಯಾಗಿ ನಾನು ನಿದ್ದೆಗೆ ಜಾರೋದಕ್ಕೆ ಮುಂಚೆ ಬಹಳ ಹೊತ್ತು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದಾಗ ಒಂದು ಶಬ್ದ ನನ್ನ ಕಿವಿಯಲ್ಲಿ ಮೊಳಗ್ತಾ ಇತ್ತು, ರೆಸ್ಟಿಟ್ಯೂಷನ್. ವರ್ಷಗಳ ಹಿಂದೆ ನಾನು ಇದರ ಕುರಿತು ಪ್ರಸಂಗ ಮಾಡಿದ್ದೆ. ಸ್ವಲ್ಪ ಹಿಂಜರದೆ, ಸ್ವಾಮಿ ಆಲ್ರೆಡಿ ನಾನು ಇದು ಪ್ರಸಂಗ ಮಾಡಿದ್ದೀನಲ್ಲ ಎಂಬ ಚಿಂತೆ. ಪರಿಶುದ್ಧಾತ್ಮನು ಹೇಳಿದನು, ನನ್ನ ಜನರ ಬಳಿಯಲ್ಲಿ ನೀನು ಮಾತನಾಡು. ತಕ್ಷಣ ಹೀಗೆ ಹೇಳಿದನು, ನಾನು ನಿನ್ನ ಬಾಯಿಗೆ ವಚನವನ್ನು ಇಡುತ್ತೇನೆ, ಅದು ನನ್ನ ಜನರಿಗೆ ಆಶೀರ್ವಾದವನ್ನು ತರುತ್ತೆ. ನಾನು ಮತ್ತೊಮ್ಮೆ ಒಪ್ಪಿಸ್ಕೊಟ್ಟೆ. ಆ ರಾತ್ರಿ ದೀರ್ಘಕಾಲ ದೇವರ ಸನ್ನಿಧಾನದಲ್ಲಿ ಕುಳಿತು ಮುಂಜಾನೆ ಪುನಃ 3:30 ನಾನು ಎದ್ದೆ. 3:30 ಆತನ ಪಾದದಲ್ಲಿ ಇದ್ದು ಈಗ ನಿಮ್ಮ ಮುಂದೆ ನಿಂತಿದ್ದೀನಿ. ನನಗೊಂದು ಗೊತ್ತು, ವಾಗ್ದಾನಗಳಲ್ಲಿ ದೇವರು ನಂಬಿಗಸ್ತನು. ಮಾತು ಕೊಟ್ಟು ತಪ್ಪೋದಕ್ಕೆ ಅವನು ಮನುಷ್ಯನಲ್ಲ. ಬೇಡುವುದಕ್ಕಿಂತ, ಯೋಚಿಸುವುದಕ್ಕಿಂತ ಅತ್ಯಧಿಕವಾಗಿ ನಮ್ಮನ್ನು ದಾರಿ ನಡೆಸುವ ದೇವರು, ನಡೆಸ್ತಾ ಬಂದಿರುವ ದೇವರಿಗೆ ಗಟ್ಟಿಯಾಗೊಂದು ಆಮೆನ್ ಹೇಳೋಣ. ನಾವು ಓದಿದಂಥ ವಾಕ್ಯ ಒಂದು ಪಕ್ಷ ನಿಮಗೆ ಸುಪರಿಚಿತವಾಗಿರುವ ವಾಕ್ಯವೇ ಆಗಿರ್ಬೋದು, ಆದರೆ ಇವತ್ತು ಪರಿಶುದ್ಧಾತ್ಮನು ಹೇಳಿದನು, ಆ ಸೈತಾನನಿಗೆ, ಕಳ್ಳನಾದಂಥ ಸೈತಾನನಿಗೆ ಹೇಳು, ಅವನಿಗೆ ವಿರುದ್ಧವಾಗಿ ನೀನು ಪ್ರವದಿಸು. ಹಾಲೆಲೂಯ. ನನ್ನ ದೇವರು ನಷ್ಟವಾಗಿದ್ದ ಎಲ್ಲವನ್ನ
ವಾಪಸ್ ಕೊಡೋದು ಮಾತ್ರವಲ್ಲ, ಅದಕ್ಕೆ ಪರಿಹಾರವನ್ನ ಕೊಡುವ ದೇವರಾಗಿದ್ದಾನೆ. ಹಾಲೆಲೂಯ. ಏನೆಲ್ಲ ಸೈತಾನನು ನಿಮ್ಮಿಂದ ಅಪಹರಿಸಿದ್ದಾನೋ ನೀವುಗಳು ನಂಬೋದಾದ್ರೆ, ದೇವರ ವಾಕ್ಯಕ್ಕೆ ದೇವರ ಮಾತಿಗೆ ವಿಧೇಯರಾಗೋದಾದ್ರೆ, ಇವತ್ತು ಸೂಪರ್ ನ್ಯಾಚುರಲ್ ಆಗಿ ಕೆಲವೊಂದು ರಿಕವರಿ, ಕೆಲವೊಂದು ಹಿಂಪಡೆಯುವ, ಅದನ್ನು ಪುನಃಸ್ಥಾಪನೆ ಮಾಡುವ, ಪುನಃ ಸ್ವಾಧೀನ ಮಾಡಿಕೊಳ್ಳುವಂಥ, ಹಾಲೆಲ್ಲೂಯ, ದೇವರು ನಿಮ್ಮನ್ನು ನಿಮ್ಮ ವಿಷಯಗಳ ಮೇಲೆ ಒಂದು ಅದ್ಭುತ ಮಾಡ್ತಾನೆ ಸೂಪರ್ ನ್ಯಾಚುರಲ್ ಆಗಿ, ಅದನ್ನು ನೀವು ರಿಕವರಿ ಮಾಡ್ತೀರಾ. ಸೈತಾನನ್ನು ನುಂಗಿದ್ದು ಎಲ್ಲವೋ ಅವನು ಕಕ್ಕಲೇ ಬೇಕಾಗುತ್ತದೆ, ಕಕ್ಕೆ ತೀರ್ತಾನೆ ಎಂದು ನಂಬೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಾಲೆಲ್ಲೂಯ. ಅವನು ಎಂಥದ್ದು ಏನೆಲ್ಲ ನುಂಗಿದ್ರು ಅದು ಕಕ್ಕಲೇ ಬೇಕಾಗುತ್ತದೆ. ಇವತ್ತು ದೇವರ ಆತ್ಮನ ನನಗೆ ಹೀಗೆ ಹೇಳಿದನು, ನನ್ನ ಜನರ ಮುಂದೆ ಪ್ರವಚನೆ ಮಾತಾಗಿ ಅವರಿಗೆ ರಿಲೀಸ್ ಅನೇ ಅನಾಯಿಂಟಿಂಗ್ ಫಾರ್ ರೆಸ್ಟಿಟ್ಯೂಷನ್, ಒಂದು ಪುನಃಸ್ಥಾಪನೆ ಅಥವಾ ನಷ್ಟ ಪರಿಹಾರದ ಅಭಿಷೇಕವನ್ನು ನನ್ನ ಜನರ ಮೇಲೆ ರಿಲೀಸ್ ಮಾಡು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಆರಂಭದಲ್ಲೇ ನನ್ನನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವವರು, ಇದರ ಒಳಗಡೆ ಇರುವ ದೇವ ಮಕ್ಕಳ ಸಂಗಡ, ಸಭೆಗೆ ಬರುವ ಪ್ರತಿಯೊಂದು ವಿಶ್ವಾಸಿಗಳ ಸಂಗಡ, ಕುಟುಂಬಗಳ ಸಂಗಡ ನಾನು ಪ್ರವಚನೆ ಹೇಳ್ತಾ ಇದ್ದೇನೆ. ಇವತ್ತು ಆರಂಭದ ಆಗಸ್ಟ್ ತಿಂಗಳ 1ನೇ ತಾರೀಕು ಮುಂಜಾನೆ, ಹಾಲೆಲೂಯ ಅನಾಯಿಂಟಿಂಗ್, ಹಾಲೆಲೂಯ ಅಭಿಷೇಕ, ಹಾಲೆಲೂಯ ರೆಸ್ಟಿಟ್ಯೂಷನ್ ಅಭಿಷೇಕ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ನಾನು ಎಲ್ಲರ ಸಂಗಡನೆ ಇವತ್ತು ಮಾತನಾಡೋಕ್ಕೆ ಬಯಸೋದಿಲ್ಲ, ಆದರೆ ಕೆಲವರಿಗೆ ಗೊತ್ತು ಶತ್ರು ಏನೆಲ್ಲ ಕಸಿದುಕೊಂಡು ಹೋಗಿದ್ದಾನೆ, ಕೆಲವೊಂದನ್ನು ನುಂಗ್ಬಿಟ್ಟಿದ್ದಾನೆ ಆಮೆ. ಅದರಿಂದಲೇ ಅಂಥವ್ರನ್ನ ಉದ್ದೇಶಿಸಿ ನಾನು ಮಾತನಾಡ್ತೇನೆ. ಹಾಲೆಲೂಯ. ಸತ್ಯವೇದ ಗ್ರಂಥದಲ್ಲಿ ನಾವು ಓದಿದಂಥ ಭಾಗ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥದ್ದೇ. ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯ ಅದರ 1 ಮತ್ತು 2ನೇ ವಾಕ್ಯವನ್ನು ಓದಿದ್ರೆ ನಿಮಗೆ ಸ್ವಲ್ಪ ಈ ಭಾಗ ಅರ್ಥವಾಗುತ್ತೆ. ಯಹೂದದ ಅರಸನಾದ ಯೆಹೋಯಾಕೀಮನ ಆಳ್ವಿಕೆಯ 3ನೇ ವರ್ಷದಲ್ಲಿ, ಇವನ ಆಳ್ವಿಕೆ 12 ವರ್ಷ ಇತ್ತು, ಇವನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬಾಬೆಲ್ನ ರಾಜನಾದ ನೆಬುಕದ್ನೇಶ್ವರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು. ಆಗ ಕರ್ತನು ಯಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ಅವನ ವಶಕ್ಕೆ ಕೊಡಲು ಅವನು ಅವುಗಳನ್ನು ಸೀನಾರ್ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರದಲ್ಲಿ ಸೇರಿಸಿಬಿಟ್ಟನು. ಸತ್ಯ ದೇವರಾದ ಯೆಹೋವ ದೇವರು ಆತನಿಗೆ ಸಲ್ಲಬೇಕಾದ ಮಾನ ಆತನು ಮತ್ತೊಬ್ಬರಿಗೆ ಬಿಡಲೊಲ್ಲೆನು. ಆದರೂ ಇಲ್ಲಿ ನಾವು ಕಾಣ್ತೇವೆ ಯೆಹೋವ ದೇವರು ಕರ್ತನು ಯಹೂದದ ಅರಸನಾದ ಯೆಹೋಯಾಕೀಮನನ್ನು ಯೆಹೋಯಾಕೀಮನನ್ನು ದೇವಾಲಯದ ಅನೇಕ ಪಾತ್ರೆಗಳನ್ನು ಅವನ ವಶಕ್ಕೆ ಕೊಡಲು, ಅಂದರೆ ಶತ್ರುವಿನ ವಶಕ್ಕೆ ಸ್ವಂತ ದೇವಾಲಯದಲ್ಲಿದ್ದಂಥ ದೇವರಿಗೆ ಪ್ರಯೋಜನಕ್ಕೆ ಬರಬೇಕಾದಂಥ ಮಾನಪಾತ್ರೆಗಳನ್ನು ಶತ್ರುವಿನ ಕೈಗೆ ಒಪ್ಪಿಸುವುದಕ್ಕೆ ದೇವರು ಮನಸ್ಸು ಮಾಡೋದಕ್ಕೆ ಕಾರಣ ಈ ಅರಸನಾದ ಯೆಹೋಯಾಕೀಮನನು ದೇವರಿಗೆ ವಿರುದ್ಧವಾಗಿ ದ್ರೋಹ ಮಾಡಿದ್ದರಿಂದ. ಸ್ತೋತ್ರ. ಸ್ವಲ್ಪ ಮುಂದೆ ಹೋಗ್ತೀನಿ. 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 2nd Chronicles chapter 36
ಮೂವತ್ತಾರನೆಯ ಅಧ್ಯಾಯ ಆರು ಮತ್ತು ಏಳನೇ ವಚನ ಹೀಗೆ ಹೇಳುತ್ತದೆ. ಬಾಬೆಲ್ನ ಅರಸನಾದ ನೆಬುಕದ್ನೆಚ್ಚರನು ಅವನ ಮೇಲೆ ಯುದ್ಧಕ್ಕೆ ಬಂದು ಬಾಬೆಲಿಗೆ ಒಯ್ಯುವುದಕ್ಕೋಸ್ಕರ ಅವನಿಗೆ ಬೇಡಿ ಹಾಕಿ ಯಹೋಯಾಕೀಮನನ್ನು ಬೇಡಿ ಹಾಕಿ ಯಹೋವನ ಆಲಯದ ಹಲವು ಸಾಮಾನುಗಳನ್ನು ಬಾಬೆಲಿಗೆ ತೆಗೆದುಕೊಂಡು ಹೋಗಿ ತನ್ನ ದೇವಾಲಯದಲ್ಲಿ ಇಟ್ಟನು. ಯಹೋಯಾಕೀಮನ ಉಳಿದ ಚರಿತ್ರೆಯು 18ನೇ ವಾಕ್ಯ. ದೇವಾಲಯದ ಎಲ್ಲ ಚಿಕ್ಕ ದೊಡ್ಡ ಸಾಮಾನುಗಳನ್ನು ಯಹೋವನ ಮಂದಿರದ ಭಂಡಾರ, ಅರಸನ ಮತ್ತು ಅವನ ಸರದಾರರ ಭಂಡಾರ ಇವುಗಳ ದ್ರವ್ಯವನ್ನು ಬಾಬೆಲಿಗೆ ಒಯ್ದನು. ನಾವು ಓದಿದಂಥ ವಾಕ್ಯದಲ್ಲಿ ದೇವರಾತ್ಮನು ಹೇಳಿದನು, ಬಾಬೆಲನ್ನು ನಾನು ದಂಡಿಸುವೆನು, ಅದು ನುಂಗಿದ್ದನ್ನು ಅದರ ಬಾಯಿಯೊಳಗಿಂದ ಕಕ್ಕಿಸುವೆನು. ಗೊತ್ತಿದ್ದೋ ಗೊತ್ತಿಲ್ಲದೋ ದೇವನಾಮಕ್ಕೆ ದೇವರ ಆಲಯಕ್ಕೆ ಪ್ರಯೋಜನಕ್ಕೆ ಬರಬೇಕಾದ ಮಾನ ಪಾತ್ರೆಗಳು, ಅದು ನಿನ್ನ ತಲೆಮಾರಾಗಿರ್ಬೋದು, ನಿನ್ನ ಕುಟುಂಬವಾಗಿರ್ಬೋದು, ನೀನಾಗಿರ್ಬೋದು, ನಿನ್ನ ಸೇವೆಯಾಗಿರ್ಬೋದು, ಒಂದು ಪಕ್ಷ ಅಜ್ಞಾನದಿಂದ ನಡತೆಯಿಂದ ಅಜ್ಞಾನದ ನಡತೆಯಿಂದ ಎಲ್ಲಾದರೂ ಎಡವಟ್ಟು ಬಂದು ಶತ್ರು ನಿಮಗೆ ನ್ಯಾಯಬದ್ಧವಾಗಿ ನೀವು ಅನುಭವಿಸಬೇಕಾದ ಆಶೀರ್ವಾದಗಳನ್ನು, ನೀವು ಪ್ರಯೋಜನಕ್ಕೆ ಬರಬೇಕಾದ ನಿಮ್ಮ ಪಾತ್ರೆಗಳನ್ನು ಶತ್ರು ಕಸಿದುಕೊಂಡು ಹೋಗಿದ್ರೆ, ಈ ತಿಂಗಳು ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ನನ್ನ ಜನ ಮನ ತಿರುಗಿ ಬರೋದಾದರೆ ಅವರಿಗೆ ನಷ್ಟವಾದದ್ದು ಮಾತ್ರವಲ್ಲ, ಅದನ್ನು ಬಡ್ಡಿ ಸಮೇತ ಪರಿಹಾರದೊಂದಿಗೆ ನಾನು ಹಿಂತಿರುಗಿ ಕೊಡುವ ತಿಂಗಳಾಗಿರುತ್ತದೆ. ಪ್ರೈಸ್ ಗಾಡ್. ಎಜ್ರನ ಪುಸ್ತಕ 1ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ನೆಬುಕದ್ನೆಸ್ಸರನು ಯೆರೂಸಲೇಮಿನಿಂದ ಕೊಳ್ಳೆಯಾಗಿ ತಂದು ತನ್ನ ದೇವರ ಗುಡಿಯಲ್ಲಿಟ್ಟಿದ್ದ ಯಹೋವನ ಆಲಯದ ಸಾಮಾನುಗಳನ್ನು ಪಾರ್ಸಿಯ ರಾಜನಾದಂಥ ಕೋರೇಶನ ಅಲ್ಲಿಂದ ತೆಗೆಸಿ ಖಜಾನದಾರನಾದ ಮಿತ್ರದ ಆತನಿಗೆ ಒಪ್ಪಿಸಿದನು. ಇವನು ಅವುಗಳನ್ನು ಯಹೂದ ಪ್ರಭು ಆಗಿರುವ ಜೇಸ್ಪಚ್ಚರನಿಗೆ ಲೆಕ್ಕ ಮಾಡಿಕೊಟ್ಟನು. ನನಗೆ ಬಹಳ ಆಶ್ಚರ್ಯವಾಯಿತು, ಕ್ವೈರಲ್ಲಿ ಆಡ್ತಾ ಇರುವಾಗ ಪಾಸ್ಟರ್ ಅಂಜು ತಾನು ಕ್ವೈರ್ ಲೀಡ್ ಮಾಡ್ತಾ ಇರುವಾಗ ಪಾಸ್ಟರ್ ಅಂಜು ಹೀಗೆ ಹೇಳ್ತಾ ಇದ್ರು, ಇವತ್ತು ತಾಮ್ರದ ಕದಗಳನ್ನು ಹೊಡೆದು ಆ ದಿನ್ನೆಗಳನ್ನು ನೆಲಸಮ ಮಾಡಿ, ಹಾಲೆಲೂಯಾ ಹಾಲೆಲೂಯಾ, ಆ ಕೋರೇಶನ್ ಯಾವ ರೀತಿಯಲ್ಲಿ ಬಾಬೇಲಿನಲ್ಲಿ ಶತ್ರು ಬಚ್ಚಿಟ್ಟಿದ್ದ ನಿಧಿಗಳು ಇವತ್ತು ರಿಲೀಸ್ ಆಗ್ಬೇಕಂತ ಹೇಳಿದ್ರು. ಆಗ ಪರಿಶುದ್ಧಾತ್ಮನು ಹೇಳಿದನು, ದಿಸ್ ಇಸ್ ದ ಕನ್ಫರ್ಮೇಶನ್, ಇವತ್ತು ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಜೀವಿತದಲ್ಲಿ ಶತ್ರು ಎಲ್ಲೆಲ್ಲಿ ಏನೇನು ಕತ್ಕೊಂಡು ಹೋಗಿದ್ದಾನೋ ಅದು ಯೇಸುವಿನ ನಾಮದಲ್ಲೇ ವಾಪಸ್ ಪಡೆದೇ ಪಡೆಯುತ್ತೇವೆ. ಈ ತಿಂಗಳು ನಷ್ಟ ಪರಿಹಾರದ ತಿಂಗಳಾಗಿರುತ್ತೆ. ಆಮೆನ್. ಈ ರೆಸ್ಟೋರೇಷನ್ ಮತ್ತು ರೆಸ್ಟಿಟ್ಯೂಷನ್, ರೆಸ್ಟೋರೇಷನ್ ಪುನಃಸ್ಥಾಪನೆ ಮತ್ತು ರೆಸ್ಟಿಟ್ಯೂಷನ್ ಪುನಃ ಸ್ವಾಧೀನ ಅಥವಾ ನಷ್ಟ ಪರಿಹಾರ, ಎರಡಕ್ಕೂ ವ್ಯತ್ಯಾಸ ಇದೆ. 100 ರೂಪಾಯಿ ನಷ್ಟ ಆಯಿತು, ವಾಪಸ್ 100 ರೂಪಾಯಿ 10 ವರ್ಷ ಆದಮೇಲೆ ವಾಪಸ್ ಬಂದರೆ ಏನು ಅದರಲ್ಲಿ ದೊಡ್ಡದನ್ನಿಸಲ್ಲ. ಆದರೆ ಈ 10 ವರ್ಷದಲ್ಲಿ ನಿನಗೆ ನಷ್ಟವಾದದ್ದು ಬಡ್ಡಿ ಸಮೇತ ಅದರ ಪರಿಹಾರದೊಂದಿಗೆ ಕೊಡದೆ ರೆಸ್ಟಿಟ್ಯೂಷನ್. ಇವತ್ತು ಒಪ್ಪುವವರು ಮಾತ್ರ ಆಮೇನ್ ಹೇಳ್ರಿ. ಹಾಲೆಲೂಯಾ. ಜ್ಞಾನೋಕ್ತಿಗಳ ಪುಸ್ತಕ
ಆರನೇ ಅಧ್ಯಾಯ ಮೂವತ್ತು ಮತ್ತು ಮೂವತ್ತೊಂದನೇ ವಚನ. ಕಳ್ಳನು ಹೊಟ್ಟೆಗಿಲ್ಲದೆ ಹಸಿವೆಯನ್ನು ನೀಗಿಸಲು ಕಳವು ಮಾಡಿದರೆ ಜನರು ಅಷ್ಟೇನು ಹೀಯಾಳಿಸರು. ಅವನು ಅಯ್ಯೋ ಪಾಪ ಹೋಗ್ಲಿ ಬಿಡು, ಹೊಟ್ಟೆಗಿಲ್ಲ ಏನೋ ಹಸಿವಿನಿಂದ ಕಳ್ಳತನ ಮಾಡಿಬಿಟ್ಟ ಅಂತ ಬಿಟ್ಬಿಡ್ಬೋದು. ಮೂವತ್ತೊಂದನೇ ವಾಕ್ಯ, ಅವನ ತಪ್ಪು ಬಯಲಾದರೆ ಅವನು ಏಳರಷ್ಟು ಕೊಡಬೇಕಾಗುವುದು. ಇವತ್ತು ಪರಿಶುದ್ಧಾತ್ಮನು ಹೇಳಿದನು, ನನ್ನ ಜನರಿಗೆ ಹೇಳು ಹಲ್ಲೆಲೂಯ, ಶತ್ರು ಏನೇನು ಕದ್ದಿದ್ದಾನೋ ಕಳೆದ ಏಳು ತಿಂಗಳಲ್ಲಿ, ಹಲ್ಲೆಲೂಯ, ಈ ನೂತನ ಸಂವತ್ಸರದಲ್ಲಿ ದೇವರು ಮಾಡಿದ ವಾಗ್ದಾನದ ಪ್ರಕಾರ ಹಲ್ಲೆಲೂಯ, ನಿನ್ನ ಆಶೀರ್ವಾದಗಳು ಇದುವರೆಗೂ ಕೈಗೂಡದೆ ಇರೋದಾದರೆ, ಅಲ್ಲೆಲೂಯ, ಇದುವರೆಗೂ ನುಂಗಿರೋದು ಎಲ್ಲವನ್ನ ಅವನು ಕಕ್ಕಬೇಕಾಗುತ್ತೆ. ಅವನು ನುಂಗಿದ್ದು ಮಾತ್ರವಲ್ಲ, ಅದಕ್ಕೆ ಏಳು ಪಟ್ಟು, ಏಳು ಪಟ್ಟು. ಕಮ್ ಆನ್ ಸಂಬಡಿ ಶೌಟ್ ಸೆವೆನ್ ಫೋಲ್ಡ್, ಏಳು ಪಟ್ಟು ಅವನು ವಾಪಸ್ಸು ಹಿಂತಿರುಗಿ ಕೊಡಲೇಬೇಕು. ವಿ ಆರ್ ಗೋಯಿಂಗ್ ಟು ಸೂಪರ್ ನ್ಯಾಚುರಲಿ ವಿ ಆರ್ ಗೋಯಿಂಗ್ ಟು ರಿಕವರ್. ನಾವು ಅದನ್ನು ಹಿಂದೆ ಪಡೀಲಿಕ್ಕೆ ಹೋಗ್ತೇವೆ. ಹಾಗೆ ಉಳ್ಳವರು ಮಾತ್ರ ಆತ್ಮದಲ್ಲಿ ಆಮೆನ್ ಹೇಳ್ರಿ. ಹಲ್ಲೆಲೂಯಾ. ಬೆಂಧನದಲ್ಲಿ ಹೋದವರು, ಇಕ್ಕಟ್ಟಿನಲ್ಲಿ ಹೋದರು, ದಾಸತ್ವದಲ್ಲಿ ಹೋದವರು, ಕಷ್ಟದಲ್ಲಿ ಹೋದವರು, ದೇವಾಲಯದಲ್ಲಿ ಪ್ರಯೋಜನಕ್ಕೆ ಬರಬೇಕಾದವರು, ಆಲಯದಲ್ಲಿ ಪ್ರಯೋಜನಕ್ಕೆ ಬರಬೇಕಾದ ನಿನ್ನ ತಲೆಮಾರುಗಳನ್ನ ಶತ್ರುವಾದವನು ನುಂಗಿದ್ದಾನೆ. ಇವತ್ತು ಯೇಸುವಿನ ನಾಮದಲ್ಲಿ, ಏ ತಾಯಿಯೇ, ಹಲ್ಲೆಲೂಯಾ, ಏ ತಂದೆಯೇ, ನಿನ್ನ ತಲೆಮಾರಿಗಾಗಿ ನೀನ್ ಪ್ರಾರ್ಥಿಸೋ. ಈ ತಿಂಗಳು ಮುಗಿಯೋಷ್ಟರಲ್ಲಿ, ಹಲ್ಲೆಲೂಯಾ, ಈ ತಿಂಗಳು ಮುಗಿಯೋಷ್ಟರಲ್ಲಿ, ಮೂವತ್ತನೇ ತಾರೀಕು ಮುಗಿಯೋಷ್ಟರಲ್ಲಿ, ನಿನ್ನ ಮಗ, ನಿನ್ನ ಮಗಳು, ನಿನ್ನ ತಲೆಮಾರು ಆಲಯದಲ್ಲಿ ಅಡ್ಡ ಬಿದ್ದು ಅವ್ರು ಹೇಳಬೇಕು, ಏ ಯಹೋವ ದೇವರು ಮಾತ್ರವೇ ಅಲ್ಲಲ್ಲಿಯ ಸರ್ವಶಕ್ತನು ಎಂದು. ಸಮಥಿಂಗ್ ರಿಸ್ಟಿಟ್ಯೂಷನ್ ಇಸ್ ಹ್ಯಾಪನಿಂಗ್. ಯಂಗರ್ ಜನರೇಷನ್ ಶತ್ರು ನುಂಗಿಬಿಟ್ಟಿದ್ದಾನೆ. ನಿಮಗೆ ಗೊತ್ತಾ, ಆಗಿನ ಕಾಲದಲ್ಲಿ ಬೇಲ್, ಬೇಲ್ ಬಾಲನ ಶಾರ್ಟ್ ಫಾರ್ಮ್, ಅವತ್ತಿನ ನ್ಯಾಷನಲ್ ಗಾಡ್ ಆಫ್ ದ ಬ್ಯಾಬಿಲೋನ್, ಅವತ್ತಿನ ರಾಷ್ಟ್ರದೇವತೆ ಆಗಿರುವ ಬಾಬೆಲ್ನ ರಾಷ್ಟ್ರದೇವತೆ, ಸುಪ್ರೀಂ ಗಾಡ್ ಆಫ್ ಅಶೇರಿಯಾ, ಕಸ್ದಿಯರ ಪ್ರಧಾನ ದೇವರುಗಳಲ್ಲಿ ಒಂದು ಬಾಲ್. ಬಾಲ್ ಎನ್ನುವಂಥ ಅರ್ಥದ ಹೆಸರು, ಆ ಹೆಸರಿನ ಅರ್ಥ ಡ್ರ್ಯಾಗನ್. ಬಾಲ್, ಬೇಲ್, ಇದೆಲ್ಲ ಡ್ರ್ಯಾಗನ್, ಸರ್ಪ, ಘಟ ಸರ್ಪ, ನುಂಗುವ ಸರ್ಪ. ಸ್ತೋತ್ರ, ಅಟ್ಟಹಾಸದಿಂದ ದೈವ ಜನರ ಆಶೀರ್ವಾದಗಳನ್ನು ನುಂಗಿದ ಶತ್ರುವನ್ನು ಇವತ್ತು ದೇವರಾತ್ಮನ ಹೇಳ್ತಾ ಇದ್ದಾನೆ, ಅವನು ಕಕ್ಕಲೇ ಬೇಕಾಗುತ್ತೆ. ನಾಲ್ಕು ಕಾರ್ಯಗಳನ್ನು ದೇವರು ಮಾಡಕ್ಕೆ ಹೋಗ್ತಾರೆ, ನಾಲ್ಕು ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಹೋಗ್ತಾರೆ. ಒಂದನೇದಾಗಿ ಸತ್ಯವೇದ ಗ್ರಂಥ ಹೇಳುತ್ತದೆ, ನಾನು ಬಾಬೇಲಿನಲ್ಲಿ ಬೇಲ್ ದೇವತೆಯನ್ನು ದಂಡಿಸಿ ಇವತ್ತು ನಿನಗೆ ವಿರುದ್ಧವಾಗಿ ತಲೆ ಎತ್ತಿದಂಥ ಶತ್ರು ಶಕ್ತಿಗಳನ್ನು ದೇವರು ದಂಡಿಸುವಂತನಾಗಿದ್ದಾನೆ. ಈ ತಿಂಗಳು ಅದು ಯಾವ ದಿಕ್ಕಿನಿಂದ ಎಲ್ಲಿಂದ ತಲೆ ಎತ್ತುತ್ತೋ ನಿನ್ನನ್ನು ದಂಡಿಸಿದ ಶತ್ರುವನ್ನ ದೇವರು ದಂಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ನಂಬರ್ ಒನ್. ನಂಬರ್ ಟೂ, ಎರಡನೇ, ಅದು ನುಂಗಿದ್ದನ್ನ ಅದರ ಬಾಯಿಯೊಳಗಿಂದ ಕಕ್ಕಿಸುವೆನು. ಅಂದ್ರೆ ವಿವಿಧ ದೇಶಗಳಿಂದ, ರಾಜ್ಯಗಳಿಂದ ಕೊಳ್ಳೆಗಳನ್ನು ಹುಡುಕೊಂಡು ಬಂದು ಈ ದೇವಾಲಯದಲ್ಲಿ, ಈ ದೇವತೆ ಅಟ್ಟಹಾಸದಲ್ಲಿ ಇರುವಾಗ ಅವುಗಳನ್ನೆಲ್ಲ ಸ್ವಾಧೀನ ಮಾಡಿಕೊಂಡು ಅವುಗಳನ್ನೆಲ್ಲ ನುಂಗಿ ಅದಕ್ಕೆ ಸುಭದ್ರವಾದ ಕೋಟೆಯನ್ನು ನಿರ್ಮಿಸಿ ತಾಮ್ರದ ಕದಗಳನ್ನು ಹಾಕಿ ಕಬ್ಬಿಣದ ಸಲಾಕಿಗಳನ್ನು ಹಾಕಿ ಯಾರು ಪ್ರವೇಶ ಮಾಡೋಕ್ಕಾಗದಂತೆ, ಯಾರಿಗೂ ಅದನ್ನು ಮುಟ್ಟಕ್ಕಾಗದಂತೆ
ಬೆಂದು ಸಿಟ್ಟಿದ ಬೆಂದನಗಳನ್ನ ಇವತ್ತು ದೇವರ ಆತ್ಮನ ಹೇಳ್ತಾ ಇದ್ದಾನೆ. ನನ್ನ ಜನರು ಅಲ್ಲಲ್ಲಿಯ ಶ್ರದ್ಧೆಯಿಂದ ಕೇಳ್ರಿ, ನನ್ನ ಜನರಿಗೋಸ್ಕರ ನಾನು ಈ ದೇವತೆಯನ್ನು ದಂಡಿಸ್ತೇನೆ. ಅದು ನುಂಗಿದ, ಅದು ಏನೇನು ನುಂಗಿದ, ಕೆಲವರ ಆಯುಸ್ಸನ್ನು ನುಂಗಿತು, ಕೆಲವರ ಆರೋಗ್ಯವನ್ನು ನುಂಗಿತು, ಕೆಲವರ ವರಗಳನ್ನು ನುಂಗಿತು, ಕೆಲವರ ಅಭಿಷೇಕವನ್ನು ನುಂಗಿತು, ಕೆಲವರ ಸಂಪತ್ತನ್ನು ನುಂಗಿತು. ನನ್ನ ದೇವರು ಅದರಿಂದ ಕಕ್ಕಿಸ್ತಾನೆ, ಕಕ್ಕಿಸ್ತಾನೆ, ಕಕ್ಕಲೇಬೇಕಾಗುತ್ತೆ. ಮೂರು, ಪ್ರವಾಹ ಪ್ರವಾಹವಾಗಿ ಬಾಬೆಲಿಗೆ ಬರ್ತಿದ್ದ ಸಕಲ ದೇಶೀಯರು ಇನ್ನು ಮೇಲೆ ಬಾರರು. ಎಷ್ಟು ಜನ ಅದಕ್ಕೆ ಆಮೇಲೆ ಹೇಳ್ತಿರೋ, ಇವತ್ತು ಗುಂಪು ಗುಂಪಾಗಿ ದೇವರಿಲ್ಲದ ಇರುವವುಗಳನ್ನು ದೇವರೆಂದು ನಂಬಿ ಮೂಢನಂಬಿಕೆಯಿಂದ ಮೌಢ್ಯಗಳಿಂದ ಜನ ಗೊತ್ತಿಲ್ಲದೆ ನುಗ್ಗುತ್ತಾ ಇರುವ ಸ್ಥಳಗಳ ಕೇಂದ್ರಗಳ ಬಾಗಿಲುಗಳನ್ನು ದೇವರು ಬಂದ್ ಮಾಡ್ತಾನೆ. ಓ, ನೀವು ಅರ್ಥ ಮಾಡಿಕೊಂಡ್ರೆ ಗಟ್ಟಿಯಾಗೊಂದು ಆಮೇಲೆ ಹೇಳ್ತೀರಿ. ಸೋತ್ರ, ಜನಪ್ರವಾಹಗಳು ಇನ್ನು ಅನ್ಯ ದೇವತೆಗಳ ಹಿಂದೆ ಅಲ್ಲ, ಸತ್ಯ ದೇವರನ್ನು ಹುಡುಕೊಂಡು ಆಲಯಗಳಲ್ಲಿ ಪ್ರವಾಹ ಪ್ರವಾಹವಾಗಿ ಗುಂಪು ಗುಂಪಾಗಿ ಬರುವ ಕಾಲಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ. ಈ ತಿಂಗಳು ದೇವರು ಅದನ್ನು ಮಾಡಲಿಕ್ಕೆ ಹೋಗ್ತಾನೆ. ನಿಮ್ಮ ಕಿವಿಯಿಂದ ವಾರ್ತೆಗಳನ್ನು ಕೇಳ್ತೀರ. ನಂಬರ್ ಫೋರ್, ಇದಲ್ಲದೆ ಬಾಬೇಲಿನ ಪೌಳಿಗೋಡೆಗೆ ಬಿದ್ದು ಹೋಗುವುದು. ಬಾಬೇಲಿನ ಪೌಳಿಗೋಡೆ ಅಂದರೆ ಭಯಂಕರ. ಸೋತ್ರ, ಮೆಡಿಟರಿನ್ ಸಮುದ್ರ ಇದೆ, ಕೋಟೆ ಇದೆ. ಶತ್ರು ಬರಬೇಕೆ ಸಮುದ್ರವನ್ನು ದಾಟಿ, ಕೋಟೆಯನ್ನು ದಾಟಿ ಅದರ ಒಳಗಡೆ. ಅದಕ್ಕೆ ಯೆಶಾಯ ಪ್ರವಾದನೆ 45ನೇ ಅಧ್ಯಾಯದಲ್ಲಿ ಹೇಳೋದು, ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ಗುಪ್ತವಾಗಿರುವ ನಿಧಿ ನಿಕ್ಷೇಪಗಳು. ಇದು ಎಲ್ಲಿಂದ ಬಂತು ಈ ನಿಧಿ ನಿಕ್ಷೇಪಗಳು? ಕದ್ದಿದ್ದು, ಕಳ್ಳನು ಕದ್ದಿದ್ದು, ಬಾಬೆಲ್ ಅರಸನು ನೆಬಕದ್ರೇಚರನು ಕದ್ದಿದ್ದು, ಯೆರೂಸಲೇಮಿನ ಜನರದು, ಯೆರೂಸಲೇಮ ದೇವರಾದ ಯೆಹೋವನನ್ನು ಆರಾಧನೆ ಮಾಡಬೇಕಾದ ಜನರಿಗೆ ಕೊಟ್ಟ ಆಶೀರ್ವಾದವನ್ನು ಕದ್ದು ತನ್ನ ಭಂಡಾರದಲ್ಲಿ ಇಟ್ಟು ಅದಕ್ಕೊಂದು ತಾಮ್ರದ ಕದವನ್ನು ಹಾಕಿ ಕಬ್ಬಿಣದ ಸಲಾಕೆಯನ್ನು ಇಟ್ಟು ಯಾರಿಗೂ ಒಳಗಡೆ ನುಗ್ಗಕ್ಕಾಗದೆ ಇರುವಾಗ, ಏ ಬಾಬೆಲ್ನ ಅರಸನೇ, ನಿನಗೆ ಗೊತ್ತಿಲ್ಲ, ನನ್ನ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಪೌಳಿನ ಗೋಡೆಯು ಅದು ಬಿದ್ದು ಹೋಗುವುದು. ಚರಿತ್ರೆ ನಿಮಗೆ ಗೊತ್ತಿದೆ, ನಾನು ಆ ಭಾಗಕ್ಕೆ ಹೋಗಲ್ಲ. ಕೋರೇಶ್ ಮೇದ್ಯರ ಕುಟುಂಬದಲ್ಲಿ ಹುಟ್ಟಿದಂಥವನು, ಪ್ರವಾದನೆ ಹೇಳಿದ ಯೆಶಾಯನು ಸತ್ತನು, ಆದರೆ ಪ್ರವಾದನೆ ಸತ್ತು ಹೋಗಲಿಲ್ಲ. ಪ್ರವಾದಿ ಪ್ರವಾದನೆ ಹೇಳಿದಾಗ ಕೋರೇಶ್ ಎಂಬ ವ್ಯಕ್ತಿ ಹುಟ್ಟೇ ಇರಲಿಲ್ಲ. ಆದರೆ ಸಮಯವಾದಾಗ ಕೋರೇಶನ ಎದ್ದೇಳಿದನು. ನೆಬುಕದ್ನೇಶನು ತನ್ನ ಸಹಪಾಠಿಗಳೊಂದಿಗೆ ಹಲ್ಲೆಲೂಯ ಔತಣವನ್ನು ಏರ್ಪಡಿಸಿ ಚೆನ್ನಾಗಿ ಕುಡಿದು ಮತ್ತರಾಗಿರುವಾಗ ಕೋರೇಶನು ಆಕ್ರಮಿಸ್ತಾನೆ, ಆ ಗೋಡೆಯನ್ನು ಭೇದಿಸ್ತಾನೆ. ಇವತ್ತು ಶತ್ರು ನಿನಗೆ ವಿರುದ್ಧವಾಗಿ ಕಟ್ಟಿರುವ ಉನ್ನತವಾದ ಕೋಟೆ ಕೊತ್ತಳಗಳನ್ನು, ಆ ಗೋಡೆಗಳನ್ನು ನಿನ್ನ ಆಶೀರ್ವಾದ ನೀನು ಪಡೆಯದಂತೆ ಅವನು ರೈಸ್ ಮಾಡಿರುವ ವಾಲ್ಗಳು, ಆ ಗೋಡೆಗಳು ನಿನಗೆ ಆ ಛೇದನದಲ್ಲಿರುವ ಆಶೀರ್ವಾದ ಕಾಣದಂತೆ, ಅನುಭವಿಸದಂತೆ, ಸ್ವಾಧೀನ ಮಾಡಿಕೊಳ್ಳದಂತೆ, ನಿನಗೂ ನಿನ್ನ ಕುಟುಂಬಕ್ಕೂ ವಿರುದ್ಧವಾಗಿ ಅಲ್ಲಲ್ಲಿ ಕಟ್ಟಿರುವ ಎಲ್ಲ ಗೋಡೆಗಳು ಇವತ್ತು ಯೇಸುವಿನ ನಾಮದಲ್ಲೇ, ಆಗಸ್ಟ್ ತಿಂಗಳ 1ನೇ ತಾರೀಕು 2022ನೇ ಇಸ್ವಿಯ ಆರಂಭದ ಗಳಿಗೆಯಲ್ಲಿ ನಾನು ಪ್ರವಾದಿಸ್ತಾ ಇದ್ದೇನೆ, ಆ ಗೋಡೆಗಳು ಬಿದ್ದೇ ಬೀಳುತ್ತೆ, ಬೀಳುತ್ತೆ, ಬಿದ್ದೇ ಬೀಳುತ್ತೆ. ಆಮೆನ್. ಒಂದು,
ಅದಕ್ಕೆ ವಿರುದ್ಧವಾಗಿ ಕ್ರಿಯೆ ಮಾಡಿದಂಥ ದೇವತೆಗಳನ್ನು ದಂಡಿಸ್ತೀನಿ. ಎರಡು, ಅದು ನುಂಗಿದ್ದನ್ನು ಅದರ ಬಾಯಿ ಒಳಗಿನಿಂದ ಕಕ್ಕಿಸ್ತೀನಿ. ಮೂರು, ಪ್ರವಾಹ ಪ್ರವಾಹವಾಗಿ ಆ ದೇವತೆಗಳನ್ನು ಆರಾಧಿಸುವುದಕ್ಕೆ ಅಡ್ಡ ಬೀಳ್ತಿದ್ದ ವ್ಯಕ್ತಿಗಳ ಕಣ್ಣುಗಳನ್ನು ನಾನು ತೆರೆದು ಸತ್ಯದಲ್ಲೂ ಆತ್ಮದಲ್ಲೂ ದೇವರನ್ನ ಆರಾಧನೆ ಮಾಡತಕ್ಕಂತೆ ಒಂದು ಗುಂಪಿನ ಜನರನ್ನ, ಓ ಸಕಲ ದೇಶೀಯರು ಇನ್ನು ಮೇಲೆ ಅಲ್ಲಿಗೆ ಹೋಗೋದಿಲ್ಲ. ಆಮೇ ನಾಲ್ಕು, ಅವನು ಕಟ್ಟಿದ ಗೋಡೆಯನ್ನು ದೇವರು ಕೆಡವುತ್ತಾನೆ. ಹಲ್ಲೆಲೂಯಾ. ಸತ್ಯವೇದ ಗ್ರಂಥದಲ್ಲಿ ಇದನ್ನೆಲ್ಲ ನಾನು ಆರಂಭವಾಗಿ ನಿಮಗೆ ಹೇಳಿದ್ದು ಈ ಸಂದೇಶದ ಪೀಠಕ್ಕೆ ಹಾಕೋದಕ್ಕೆ. ಇನ್ನು ಚರಿತ್ರಾ ಭಾಗದ ಕಡೆಗೆ ನಾನು ಹೋಗೋದಿಲ್ಲ. ಸೈತಾನನು ನುಂಗಿದ್ದಾನೆ, ಸರ್ಪ ಘಟಸರ್ಪ ಡ್ರಾಗನ್ ನುಂಗಿದ್ದಾನೆ, ಬಾಬೆಲ್ ಶಕ್ತಿ. ಕೆಲವೊಮ್ಮೆ ನೀವು ದುಡಿದಿದ್ದು ನಿಮಗೆ ನ್ಯಾಯಬದ್ಧವಾಗಿ ದೊರಕಬೇಕಾದದ್ದು, ನಿಮ್ಮ ಕೈವಶ ಆಗಬೇಕಾದದ್ದು, ಅದು ಕೈಗೆ ಬರ್ತಾ ಇದೆ, ಬಾಯಿಗೆ ಬರ್ತಾ ಇಲ್ಲ. ಎಲ್ಲೋ ಶತ್ರು ನುಂಗ್ತಾ ಇದ್ದಾನೆ. ಇವತ್ತು ಆ ಗೋಡೆ ಕೆಡವಲ್ಪಡಲಿ, ಯೇಸುವಿನ ನಾಮದಲ್ಲಿ ಕೆಡವಲ್ಪಡಲಿ. ಅದನ್ನು ರಿಟರ್ನ್ ಬರುವಾಗ ಸೆವೆನ್ ಫೋಲ್ಡ್, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಏಳು ಪಟ್ಟು ವಾಪಸ್ ಬರಬೇಕು. ವಿಮೋಚನ ಕಾಂಡ ಪುಸ್ತಕ 22:1 ಪ್ರಕಾರ ಅದು ಎತ್ತಾದರೆ 5 ಪಟ್ಟು ವಾಪಸ್ ಕೊಡಬೇಕು, ಕುರಿ ಆದರೆ 4 ಪಟ್ಟು ವಾಪಸ್ ಕೊಡಬೇಕು. ದಾವೀದನ ಭಾಷೆಯಲ್ಲಿ ಹೇಳಿದ್ರೆ 2 Samuel 12:6 ಪ್ರಕಾರ ದಾವೀದನ ಭಾಷೆಯಲ್ಲಿ ಹೇಳಿದ್ರೆ ಕುರಿ ಮರಿಗಾಗಿ 4 ಹಿಂದೆ ಕೊಡಬೇಕು. ಜಕ್ಕಾಯಿನ ಅದಕ್ಕೆ ಹೇಳ್ದ, ನಾನು ಅನ್ಯಾಯವಾಗಿ ಏನಾದರೂ ಕಸಿದುಕೊಂಡಿರೋದಾದರೆ ನಾನು ನನ್ನ ಆಸ್ತಿಯಲ್ಲಿ ಅದರಲ್ಲಿ 4 ಪಟ್ಟು ಹಿಂತಿರುಗಿ ಕೊಡುತ್ತೇನೆ. ಅಲ್ಲೆಲ್ಲೂ ಯೋಹಾನನ ಸುವಾರ್ತೆ 10:10 ಹೇಳುತ್ತದೆ, ಕಲ್ಲುಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಕೊಯ್ಯುವುದಕ್ಕೂ ಆಳು ಮಾಡುವುದಕ್ಕೆ ಬರ್ತಾನೆ ಹೊರತು ಮತ್ಯಾವುದಕ್ಕೂ ಬರೋದಿಲ್ಲ, ಕಳ್ಳನನ್ನು ನಾವು ಕಂಡಿಡ್ದಿದ್ದೇವೆ, ಅದು ಒಪ್ಪುವವರು ಮಾತ್ರ ಆಮೇಲೆ ಹೇಳ್ರಿ. ಇವತ್ತು ಎಷ್ಟು ಜನ ಡಿಕ್ಲೇರ್ ಮಾಡ್ತೀರಾ, ಎಷ್ಟು ಜನ ಘೋಷಣೆ ಮಾಡ್ತೀರಾ? ಹಲ್ಲೆಲೂಯಾ. ದುಷ್ಟನ ದಂಡ ಅಧಿಕಾರವು ನೀತಿವಂತನಾದ ಸ್ವಾಸ್ಥ್ಯದಲ್ಲಿ ಉಳಿಯೋದಿಲ್ಲ. ನನ್ನ ಕುಟುಂಬದಲ್ಲಿ ದುಷ್ಟನ ಯಾವುದೇ ದಂಡಾಧಿಕಾರ ನಡೆಯೋದಿಲ್ಲ ಎನ್ನುವರು ಮಾತ್ರ ಶಬ್ದ ತೆಗೆದು. ರೆಸ್ಟಿಟ್ಯೂಷನ್ ಇಸ್ ಅನ್ ಆಕ್ಟ್ ಆಫ್ ರಿಸ್ಟೋರಿಂಗ್, ಆರ್ ಕಂಡೀಷನ್ ಆಫ್ ಬೀಯಿಂಗ್ ರಿಸ್ಟೋರ್ಡ್. ನಷ್ಟವಾದದನ್ನು ಮತ್ತೆ ಪುನಃ ಪಡೆಯೋದು, ಎ ರೆಸ್ಟೋರೇಷನ್ ಆಫ್ ಸಮಥಿಂಗ್ ಟು ಇಟ್ಸ್ ರೈಟ್ಫುಲ್ ಓನರ್. ಅಂದರೆ ಅದರ ನ್ಯಾಯಬದ್ಧವಾದ ಹಕ್ಕಿರುವವನಿಗೆ ನಿನ್ನ ಸಂಪತ್ತು, ನಿನ್ನ ಮಕ್ಕಳು, ನಿನ್ನ ಕುಟುಂಬ, ನಿನಗೆ ದೇವರು ಕೊಟ್ಟಿರೋ ಆಶೀರ್ವಾದ ಒಂದು ಶತ್ರು ಮುಟ್ಟಕ್ಕಾಗೋದಿಲ್ಲ. ದೇವರು ಅದನ್ನು ನಿನಗೆ ವಾಪಸ್ ನಿನ್ನ ಮಗ್ಗಳಿಗೆ ನಿನ್ನ ಕೈಗೆ ಕೊಡುತ್ತಾನೆ. Number 3, ಎ ಲೀಗಲ್ ಆಕ್ಷನ್ ಸರ್ವಿಂಗ್ ಟು ಕಾಸ್ ರೆಸ್ಟೋರೇಷನ್ ಆಫ್ ಎ ಪ್ರೀವಿಯಸ್ ಸ್ಟೇಟ್. ಇಟ್ ಮೀನ್ಸ್ ಟು ಗೆಟ್ ಇಟ್ ಬ್ಯಾಕ್ ಅಂಡ್ ಟು ಗೆಟ್ ಇಟ್ ಬ್ಯಾಕ್ ಲೈಕ್ ಬ್ರ್ಯಾಂಡ್ ನ್ಯೂ. ಸೋತ್ರ. ಹಲ್ಲೆಲೂಯಾ. ಪರಲೋಕದ ದೇವರು ಒಂದು ಲೀಗಲ್ ಆಕ್ಷನ್ ಅನ್ನು ತೆಗೆದುಕೊಳ್ತಾ ಇದ್ದಾನೆ. ನಷ್ಟವಾಗಿರೋದನ್ನ ಅವನ ಆಳು ಮಾಡಿ ಉಪಯೋಗಿಸಿ ಅಲ್ಲಲ್ಲಿಯ ಬಿಸಾಕಿ ಆಮೇಲೆ ನಮ್ಗೆ ಸಿಕ್ತು ಸೋತ್ರ ಅಂತ ಹೇಳೋದಲ್ಲ. ನಿನ್ನ ಕೈಯಲ್ಲಿ ಅದು ವಾಪಸ್ ಬರುವಾಗ ಬ್ರ್ಯಾಂಡ್ ನ್ಯೂ ಆಗಿ